ಸುಲಭ ಆತ್ಮಜ್ಞಾನ. ಬೋಧಕರು ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ ಕನ್ನೂರ. ಅಧ್ಯಾತ್ಮ ಭಾಂಡಾರ ಶಾಂತಿ ಕುಟೀರ ಕನ್ನೂರ ವಿಜಯಪುರ. ಇದರಲ್ಲಿ ವಿಭಾಗ ಒಂದು ನೋಡಿದ್ದೆವು, ಸತ್ಸಂಗತಿ ಹಾಗೂ ಗುರುಭಕ್ತಿಯ ಮಹತಿ ಅಂತೇಳಿ. ಈಗ ವಿಭಾಗ ಎರಡು, ಉಪಾಧಿಯ ನಿರಸನದಿಂದ ಸತ್ಯದರ್ಶನ. ಪ್ರಕರಣ 10, ಅಧ್ಯಾತ್ಮದ ತಿರುಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಅಧ್ಯಾತ್ಮದ ತಿರುಳು. ಜೀವಬ್ರಹ್ಮೈಕ್ಯ ಅಥವಾ ಬ್ರಹ್ಮಾತ್ಮೈಕ್ಯ ಜ್ಞಾನದ ಮಹತಿ, ಮಹತ್ವ ಇಷ್ಟೊಂದು ಏಕೆ ಎಂದು ಕೇಳಿದರೆ, ಜೀವನನ್ನು ಅತ್ಯುನ್ನತ ಪದವಿಗೆ ಮುಟ್ಟಿಸುವ ಶಕ್ತಿ ಈ ಜ್ಞಾನದಲ್ಲಿದೆ. ಲೌಕಿಕದ ರೀತಿ ಯಾವುದೆಂದರೆ, ವ್ಯಕ್ತಿಗೆ ಏನೂ ಕೈ ಹಚ್ಚದೆ ಅವನ ಸುತ್ತಲಿನ ಸಾಮಗ್ರಿಗಳನ್ನು ಹೆಚ್ಚು ಮಾಡಿ ಅವನನ್ನು ಸುಖಿ ಮಾಡಲಿಕ್ಕೆ ಯತ್ನಿಸುವಂತಹದ್ದು ಲೌಕಿಕದ ರೀತಿ. ಇದು ಮನುಷ್ಯನೊಬ್ಬನ ಆರೋಗ್ಯದ ಕಡೆಗೆ ಏನೂ ಲಕ್ಷ್ಯ ಕೊಡದೆ ಅವನ ಶರೀರಕ್ಕೆ ಚಲೋ ಉಡುಗೆ ತೊಡುಗೆ ಹಾಕುವಂತೆ ಆಗುವುದು. ಆದರೆ ನಿಜ ಹಿತ ಸಾಧಿಸಬೇಕಾದರೆ ಮುಖ್ಯವಾಗಿ ಸಾಕ್ಷಾತ್ ವ್ಯಕ್ತಿಯ ಸ್ಥಿತಿಗತಿಯ ಕಡೆಗೆ ಲಕ್ಷ್ಯ ಪೂರೈಸಬೇಕು. ಏನನ್ನು ಸುಧಾರಿಸಬೇಕೆಂದು ಮಾಡಿರುವಿರೋ ಆ ಅಂತ ಸ್ಥಿತಿಯನ್ನೇ ದುರ್ಲಕ್ಷಿಸಿ ಕೇವಲ ಹೊರಗಿನ ಕವಾಯಿತು ಮಾಡಿ ಏನು ಫಲ? ನೀವು ಪ್ರಯತ್ನ ಮಾಡಿ ವ್ಯಕ್ತಿಗಳಿಗೆ ಹಣದ ವಸತಿಯ ಮುಂತಾದ ಸೌಕರ್ಯಗಳನ್ನು ಒದಗಿಸಬಹುದು, ಆದರೆ ಅಷ್ಟರಿಂದಲೇ ಅವನ ಹಂಬಲ, ಚಂಚಲತೆ, ಒಳಗೆ ನಡೆದ ತುಮೂಲ ಇತ್ಯಾದಿ ಸೂಕ್ಷ್ಮ ದುಃಖವೇನಾದರೂ ಕಡಿಮೆಯಾಯಿತೆ? ಇಲ್ಲವಾದರೆ ವ್ಯಕ್ತಿಯ ಆಂತರಿಕ ಪರಿವರ್ತನೆ ಮಾಡದೆ ಸುಮ್ಮನೆ 10 ತಲದಿಂದ ಹರಿಬೀಳುವುದರಿಂದ ಏನು ಫಲ? ವೇದಾಂತವು ವ್ಯಕ್ತಿಯ ಅಂತರಂಗಕ್ಕೆ ನೇರವಾಗಿ ಬೋಧ ಮಾಡುತ್ತದೆ. ಅದು ವ್ಯಕ್ತಿಗೆ ನೀನು ನಿನ್ನ ನಿಜ ಸ್ಥಿತಿಯನ್ನು ನಿನ್ನೊಳಗೆ ನೋಡಿಕೋ, ನಿನ್ನ ಎಲ್ಲ ದುಃಖ ಬಂಧನಕ್ಕೂ ಕಾರಣವಾದ ಆಂತರಿಕ ಅಲ್ಪತೆ, ಅಪೂರ್ಣತೆಯ ಜೀವಭಾವವನ್ನು ತೆಗೆದುಹಾಕು ಎಂದು ಮೊದಲಾಗಿ ಬೋಧಿಸಿ ವ್ಯಕ್ತಿಯ ಮಟ್ಟವನ್ನೇ ಎತ್ತರಿಸುತ್ತದೆ. ಈ ರೀತಿಯಿಂದ ಮಾನವನನ್ನು ಅವನ ಅತ್ಯುನ್ನತ ಸ್ಥಿತಿಯಾದ ಪರಮಾನಂದ ಪದವಿಗೆ ಮುಟ್ಟಿಸಲು ವೇದಾಂತಕ್ಕೆ ಸಾಧ್ಯವಾಗಿದೆ. ವೇದಾಂತವನ್ನು ಉಳಿದ ಬೇರೆ ಮತಗಳು ವ್ಯಕ್ತಿಯು ಅಥವಾ ಜೀವನು ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಸ್ಥಿತಿಯನ್ನೇ ಬಹಳ ಕಡಿಮೆಯದಾಗಿ ಇಟ್ಟುಕೊಂಡಿವೆ. ಅಂತಿಮ ಧ್ಯೇಯವನ್ನೇ ಕಡಿಮೆಯದಿಟ್ಟುಕೊಂಡರೆ ಮಾನವನ್ನು ಸಾಧಿಸುವ ಸ್ಥಿತಿಯು ಅದಕ್ಕಿಂತ ಕಡಿಮೆ ಆದೀತೆ ಹೊರತು ತಿಲ ಮಾತ್ರವು ಹೆಚ್ಚಾಗಲರಿಯದು. ಆ ಮತಸ್ಥರು ಜೀವನು ಕೊನೆಯದಾಗಿ ಪಡೆಯುವ ಸ್ಥಿತಿಯು ಕಿಂಚಿತ್ತತೆಯದೇ ಇರುವುದೆಂದು ಪ್ರತಿಪಾದಿಸುವರು. ಮಹತ್ತತೆ ಅಲ್ಲ, ಕಿಂಚಿತ್ತತೆ. ಆದರೂ ಅವರು ಆ ಕಿಂಚಿತ್ತತೆಯು ಅಷ್ಟು ಪ್ರಮಾಣದಿಂದ ಕೇವಲ ಆನಂದವೇ ಇರುವುದು, ಅಂತಹ ತರ ತಮ್ಮದ ಆನಂದಗಳಲ್ಲಿಯೂ ಪೂರ್ಣ ತೃಪ್ತಿಯಿಂದಲೇ ಇರುವರು ಮುಂತಾಗಿ ವಿಸಂಗತ ಮಾತುಗಳನ್ನು ಹೇಳುತ್ತಿರುವರು. ಇರಲಿ, ವೇದಾಂತವು ಆತ್ಯಂತಿಕ ದುಃಖ ನಿವೃತ್ತಿ ಹಾಗೂ ಪರಮಾನಂದ ಪ್ರಾಪ್ತಿ ಎಂಬ ಉಚ್ಚತಮ ಧ್ಯೇಯವನ್ನು ಇಟ್ಟುಕೊಂಡಿದೆ. ಅಂದರೆ ಎಂದೆಂದಿಗೂ ದುಃಖವಿಲ್ಲದಂತಹ ಸ್ಥಿತಿ ಮತ್ತು ಸದಾ ಆನಂದ ಪ್ರಾಪ್ತಿ, ಪರಮಾನಂದ ಅದು ಕೂಡ. ಇದೇ ವೇದಾಂತದ ಧ್ಯೇಯ ಮತ್ತು ಅದು ಇಂತಹ ಪರಮಶ್ರೇಷ್ಠ ಧ್ಯೇಯಕ್ಕೆ ಮುಟ್ಟಿಸುವ ಜೀವಬ್ರಹ್ಮೈಕ್ಯ ಜ್ಞಾನವನ್ನು ಬೋಧಿಸುತ್ತದೆ. ಇನ್ನು ಜೀವ ಶಿವರು ಏಕರೂಪರೋ ಭಿನ್ನರೋ ಎಂಬುದನ್ನು ನಿರ್ಣಯಿಸಬೇಕಾದರೆ ಮೊದಲು ಜೀವನ ಸ್ವರೂಪವೇನು ಮತ್ತು ಶಿವನ ಸ್ವರೂಪವೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಬೇಕು. ಎಲ್ಲರೂ ನಾ ಎನ್ನುವರಲ್ಲ, ಅವನೇ ಜೀವನು. ಆ ನಾನು ಯಾರೆಂದರೆ ನಾಮ ರೂಪ ಗುಣಗಳಿಂದ ಕೂಡಿದ ದೇಹೇಂದ್ರಿಯ ಮನ ಆದಿಗಳೇ ನಾನು ಎಂದು ತಿಳಿದವನು. ಆದರೆ ವಿಚಾರ ಮಾಡಿ ನೋಡಲು ಅವನು ನಿಜವಾಗಿಯೂ ಅಧಿಷ್ಠಾನನು, ಕೂಟಸ್ಥನೂ ಆಗಿದ್ದಾನೆ. ಇದನ್ನರಿಯದೇ ಜೀವನು ನಾನು ಇಂಥ ಹೆಸರಿನವ, ಇಂಥ ಜಾತಿಯವ, ಇಂಥ ಕುಲದವ, ಬಾಲಕ, ತರುಣ, ವೃದ್ಧ ಇತ್ಯಾದಿಯಾಗಿ ದೇಹದ ಗುಣಧರ್ಮಗಳನ್ನು ಹೇಳುತ್ತಿರುವನು. ಇದಕ್ಕೆ ದೃಷ್ಟಾಂತ, ಒಬ್ಬ ಮನುಷ್ಯನು ನದಿಯ ದಂಡೆಯ ಮೇಲಿನ ಎತ್ತರದ ಬಂಡೆಗಲ್ಲಿನ ಮೇಲೆ ಕುಳಿತು ನದಿಯ ಹರಿಯುವ ನೀರಿನಲ್ಲಿ ನೋಡುತ್ತಿರಲು ನಾನು ನದಿಯಲ್ಲಿ ಬಿದ್ದಿರುವೆನೆಂದು, ನದಿಯ ನೀರಿನಲ್ಲಿ ಹರಿದು ಹೋಗುತ್ತಿರುವೆನೆಂದು ಭಾಸವಾಗಿ ನಾನು ನದಿಯ ನೀರಿನಲ್ಲಿ ಮುಳುಗುತ್ತಿದ್ದೇನೆ, ಹೊರಗೆ ತೆಗೆಯಿರೋ ಎಂದು ಚೀರಿ ಒದರ ಹತ್ತಿದನು.
ಈ ದೃಷ್ಟಾಂತದಂತೆಯೇ ಜೀವನ ಅವಸ್ಥೆಯಾಗಿರುವುದು. ಜೀವನು ತಾನು ಕೂಟಸ್ಥನಾಗಿ ನಿಶ್ಚಲನಾಗಿ ಅಸಂಗನಾಗಿ ಸುರಕ್ಷಿತ ಆನಂದರೂಪನಿದ್ದುದನ್ನು ಮರೆತು ತಾನು ದುಃಖಿ ಹಾಗೂ ಬಂಧಿತನೆಂದು ಭಾವಿಸಿಕೊಂಡಿದ್ದಾನೆ. ತಾನು ಬಂಡೆಗಲ್ಲಿನ ಮೇಲೆ ಸುರಕ್ಷಿತವಾಗಿ ಕುಳಿತದ್ದನ್ನೇ ಮರೆತು ನೀರಿನಲ್ಲಿಯೇ ಪ್ರತಿಬಿಂಬವೇ ತಾನೆಂದು ಭಾವಿಸಿ ಶೋಕಿಸುವ ಭ್ರಮಿಷ್ಠನಂತೆ ಅವನು ತನ್ನ ದುಃಖದ ಕರುಣ ಕಥೆಯನ್ನು ಎಲ್ಲರ ಮುಂದೆಯೂ ಹೇಳುತ್ತಿದ್ದಾನೆ ಮತ್ತು ನಾನು ಎಂದು ಸುಖಿಯಾದೇನು ಎಂದು ಹಂಬಲಿಸುತ್ತಿದ್ದಾನೆ. ಜೀವನು ಶರೀರವನ್ನು ತಾನು ಎಂದು ಭಾವಿಸಿಕೊಂಡು ಅದರ ಬೇರೆ ಬೇರೆ ಅವಸ್ಥೆಗಳಿಗೆ ಆಯಾಯ ಕಾಲಕ್ಕೆ ನಾನೇ ಎನ್ನುತ್ತಾ ಸಾಗುವನು. ಉದಾಹರಣೆಗೆ, ಮೊದಲು ನಾನು ಹುಡುಗನು ಎಂದು ಹೇಳುವನು, ಮುಂದೆ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡವನಾಗುವನು. ಆಗ ಮೊದಲಿನ ಹುಡುಗನ ಎಲ್ಲಿ ಹೋದನು? ಅವನು ನಿಜವಾಗಿ ಹುಡುಗನೇ ಇದ್ದರೆ ಕಡೆತನಕೂ ಹುಡುಗನಾಗಿಯೇ ಇರಬೇಕಾಗಿತ್ತು, ಹಾಗಾಗಲಿಲ್ಲ. ಈಗ ಅವನು ತರುಣನು, ನಾನು ತರುಣನಿದ್ದೇನೆ ಎಂದು ಅಭಿಮಾನ ಪಡುವನು ಮತ್ತು ಮುದುಕರನ್ನು ಹೀಯಾಳಿಸುವನು. ಹಾಗಾದರೆ ಅವನು ನಿಜವಾಗಿ ತರುಣನೇ ಇರುವನೋ? ತರುಣನಿದ್ದರೆ ಕಡೆತನಕವು ತರುಣನಾಗಿಯೇ ಉಳಿಯಬೇಕು, ಹಾಗೆಯೂ ಆಗಲಿಲ್ಲ. ಮುಂದೆ ವಯಸ್ಸಾಗಿ ಮುಗ್ಗು ಬರುವುದು, ಆಗ ಅವನು ನಾನು ಮುದುಕನು ಎಂದು ಹೇಳುತ್ತಾ ತರುಣರಿಗೆ ಬಯ್ಯ ಹತ್ತುವನು. ಹೀಗಿದ್ದ ಮೇಲೆ ಆ ವ್ಯಕ್ತಿಯು ಬಾಲಕ ಯುವಕ ಮುದುಕರಲ್ಲಿ ಯಾವನು? ವ್ಯಕ್ತಿಯು ತಾನೇ ತಾನಾಗಿ ಉಳಿದಿದ್ದು ಶರೀರದ ಆ ಅವಸ್ಥೆಗಳಾವೂ ಅಬಾಧಿತವಾಗಿ ಉಳಿಯಲಿಲ್ಲವಾದ್ದರಿಂದ ಅವನು ಶರೀರವಾಗಲಿ ಅದರ ಅವಸ್ಥೆಗಳಾಗಲಿ ಅಲ್ಲವೆಂದೇ ಸಿದ್ಧವಾಗ್ತದೆ. ಈ ಮೂರು ಅವಸ್ಥೆಗಳಲ್ಲಿಯೂ ಸದೋದಿತವಾಗಿ ಇರುವ ಎಂದೂ ಬದಲಾಗದ ಒಂದು ವಸ್ತುವಿದೆಯಲ್ಲ, ಅದೇ ಅವನಿರುವನು. ಹುಡುಗನು ತರುಣನಾದಾಗ ನಾನು ಮತ್ತೊಬ್ಬನಾದನೆಂದು, ತರುಣನಿದ್ದವನು ಮುಪ್ಪಾವಸ್ಥೆ ಹೊಂದಿದಾಗ ಇನ್ನೊಬ್ಬನಾದನೆಂದು ಯಾರಿಗಾದರೂ ಅನಿಸುವುದೇನು ಇಲ್ಲ. ಆದರೆ ಹುಡುಗನಿದ್ದಾಗಿನ ನಾನೇ ತರುಣನು, ತರುಣನಿದ್ದಾಗಿನ ನಾನೇ ಮುದುಕನು ಎಂಬ ಅನುಸ್ಯೂತ ಪ್ರತೀತಿ ಪ್ರತಿಯೊಬ್ಬರಿಗೂ ಇರುತ್ತದೆ. ಎಂದ ಮೇಲೆ ನೀನು ನಿಜವಾಗಿ ಇದ್ದಕ್ಕಿದ್ದಂತೆ ಇರುವ ಸತ್ಯಸ್ವರೂಪನಾಗಿದ್ದು ಸುಮ್ಮನೆ ಶರೀರದ ನಾಮರೂಪಾವಸ್ಥೆಗಳಿಗೆ ತಾದಾತ್ಮ್ಯ ಕಲ್ಪಿಸಿಕೊಂಡು ಹಾಗೆ ಹೇಳುತ್ತಿರುವಿ, ಇದೇ ಸತ್ಯವು. ಮೇಲೆ ವಿವರಿಸಿದಂತೆ ನೀನು ಸತ್ ಸ್ವರೂಪನು, ಹಾಗೆಯೇ ಚಿತ್ ಸ್ವರೂಪನು ಹಾಗೂ ಆನಂದರೂಪನೂ ಇರುವಿ. ಈ ಸಂಗತಿಯನ್ನು ಶಾಸ್ತ್ರ, ಗುರು, ಅನುಭವ ಎಂಬ ತ್ರಿವಿಧ ಪ್ರತೀತಿಯಿಂದ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಶಾಸ್ತ್ರ ಪ್ರಮಾಣವೆಂದರೆ ಏರಾಟದ ಮತಗ್ರಂಥಗಳ ಪ್ರಮಾಣವಾಗಿರದೆ ಅಧ್ಯಾತ್ಮಶಾಸ್ತ್ರದ ಪ್ರಾಮಾಣ್ಯವನ್ನು ಅನುಲಕ್ಷಿಸಿರುತ್ತದೆ ಮತ್ತು ಯಾವುದೇ ಸಿದ್ಧಾಂತವನ್ನು ತ್ರಿವಿಧ ಪ್ರತೀತಿಯ ಒರೆಗಲ್ಲಿಗೆ ಹಚ್ಚದೆ ಈ ಮೂರು ಪ್ರಮಾಣಗಳಲ್ಲಿ ಯಾವುದೊಂದನ್ನೇ ಹಿಡಿದರೆ ಅನವಸ್ಥೆಯಾಗ್ತದೆ. ಶಾಸ್ತ್ರ ಪ್ರಮಾಣ ಒಂದೇ ಸಾಕು ಎಂದರೆ ಅನೇಕ ಶಾಸ್ತ್ರಗಳು ವಿಧವಿಧವಾಗಿ ಹೇಳ್ತವೆ, ಯಾವ ಶಾಸ್ತ್ರಕ್ಕೆ ಖರೆ ಅನ್ನಬೇಕು? ಅಥವಾ ಗುರು ಪ್ರಮಾಣ ಒಂದೇ ಸಾಕಂದರೆ ಗುರುಗಳಾದರೂ ಅಸಂಖ್ಯರಿದ್ದು ಅವರೆಲ್ಲರೂ ತಾವು ಹೇಳಿದ್ದೇ ಖರೆ ಎನ್ನುತ್ತಾರೆ, ಎಂದ ಮೇಲೆ ಯಾವ ಗುರುವಿನದು ಖರೆ ಎಂಬುದನ್ನು ತಿಳಿಯುವ ಬಗೆ ಏನು? ಮತ್ತು ಶಾಸ್ತ್ರ ಗುರುಗಳನ್ನು ವರ್ಜಿಸಿ ಅನುಭವ ಒಂದೇ ಕರೆ ಎಂದರೆ ತನಗನಿಸಿದ್ದೇ ಅನುಭವ ಎನ್ನಲಿಕ್ಕೆ ಮಾರ್ಗವಾಗ್ತದೆ. ಅದಕ್ಕಾಗಿ ಅನುಭವ ಅಥವಾ ಅಧ್ಯಾತ್ಮ ಶಾಸ್ತ್ರಾನುಸಾರವಾದ ಅನುಭವಿ ಗುರು ಉಪದೇಶಿಸುವ ಹಾಗೂ ತನ್ನ ಅನುಭವಕ್ಕೆ ಸರಿ ಹೋಗುವ ಸಿದ್ಧಾಂತವೇ ಅಭೇದ್ಯ ಸತ್ಯವೆಂದು ತಿಳಿಯಬೇಕು. ಅಂದರೆ ಅನುಭವಶಾಸ್ತ್ರ ಅಥವಾ ಅಧ್ಯಾತ್ಮಶಾಸ್ತ್ರದ ಅನುಸಾರವಾದ ಅನುಭವಿ ಗುರು ಉಪದೇಶಿಸುವ ಹಾಗೂ ತನ್ನ ಅನುಭವಕ್ಕೆ ಸರಿಹೊಂದುವ ಸಿದ್ಧಾಂತ, ಅದೇ ಪರಮಸತ್ಯ ಅಂತೇಳಿ. ವೇದಾಂತವು ದ್ವಂದ್ವಾತೀತದಲ್ಲಿ ನಿಜವಾದ ಸುಖವಿದೆ ಎಂದು ಹೇಳುತ್ತದೆ, ದ್ವಂದ್ವ ಇಲ್ಲದೇ ಇರಬೇಕೆ ಅಂತ. ಆದರೆ ದ್ವಂದ್ವಗಳಲ್ಲಿಯೇ ಸುಖದ ಸ್ಥಿತಿಯನ್ನು ನಿರ್ಮಿಸಬೇಕೆಂದು ಜಗದ ಜನರೆಲ್ಲರ ಸಾಹಸವಿರುವುದು, ದ್ವಂದ್ವಗಳನ್ನು ಅವಲಂಬಿಸಿಯೇ ಜಗತ್ತಿನಲ್ಲಿ ದುಃಖಗಳನ್ನು ನಿರ್ನಾಮ ಮಾಡಬೇಕೆಂಬ ಹಾಗೂ ಮಾನವ ಕೋಟಿಯನ್ನು ಸುಖಿ ಮಾಡಬೇಕೆಂಬ ವಿಶ್ವ ಪ್ರಯತ್ನವು ಸಾವಿರಾರು ವರ್ಷಗಳಿಂದ ನಡೆದಿದೆ. ಇಷ್ಟೊಂದು ದೀರ್ಘಕಾಲ ಪರಿಶ್ರಮದಿಂದಲೂ ಸಹ ಮನುಷ್ಯನ ಸುಖದ ಪಾರಜವು ಸ್ವಲ್ಪವೂ ಮೇಲೆ ಇರದೆ ಪೂಜೆಯ ಮೇಲೆ ಅಂದರೆ ಸೊನ್ನೆಯ ಮೇಲೆ ಇರುತ್ತದೆ. ಆದರೆ ಮುಂದೆ ಯಾವ ಕಾಲಕ್ಕಾದರೂ ಅದು ನೂರಕ್ಕೆ ಏರುವುದೆಂದು ಭಾವಿಸಲಿಕ್ಕೆ ಆಧಾರವೇನು? ಒಟ್ಟಿಗೆ ದ್ವಂದ್ವಗಳಲ್ಲಿ ಪೂರ್ಣ ಸುಖ ಸಿಗಲಾರದು. ಅವುಗಳಲ್ಲಿ ದೊರೆಯುವ ಸುಖವು ದುಃಖ ಮಿಶ್ರಿತವು ಭಯಪೂರಿತವು ಜಾರಿ ಹೋಗುವಂಥವುದು ಇರುವುದು. ಅಲ್ಲದೆ ಆ ಸುಖದ ಸಾಧನವಾದ ದೇಹವೇ ಕೈಬಿಟ್ಟು ಹೋಗುತ್ತದೆ. ಇಂತಹ ಗುಣಧರ್ಮದ ಅಸ್ಥಿರ ಹಾಗೂ ಅಲ್ಪ ಸುಖಕ್ಕೆ ನಿಜವಾದ ಸುಖವೆಂದು ಅನ್ನುವ ಬಗೆ ಏನು ಇರಲಿ? ಪೂರ್ಣ ಸುಖವು ತನ್ನ ಸ್ವರೂಪದ ಶೋಧದಲ್ಲಿದೆ. ಯಾವುದರಿಂದಲೂ ಪರಿಣಾಮ ಹೊಂದದ ಮತ್ತು ಸುಖ ದುಃಖಾದಿ ದ್ವಂದ್ವಗಳಿಗೆ ನಿಲುಕಲಾರದ ವಸ್ತು ಏನಾದರೂ ಕೈಗೆ ಸಿಕ್ಕರೆ ಮಾತ್ರ ನಾವು ಪರಿಪೂರ್ಣ ಸುಖಿಯಾಗುವೆವು. ಅಂಥ ವಸ್ತುವೊಂದು ಇದೆ. ಅದು ನಿಮ್ಮ ಆತ್ಮವೇ ಆಗಿದೆ. ಕಿಂ ಬಹುನಾ, ಹೆಚ್ಚೇನು? ಅದೇ ನೀವಾಗಿದ್ದೀರಿ. ಜೀವನ ದುಃಖ ಹಾಗೂ ಬಂಧನಕ್ಕೆ ಕಾರಣವನ್ನು ಶೋಧ ಮಾಡಿದರೆ ಅದು ನಾನು ನನ್ನದೇ ಆಗಿದೆ. ಅಹಂ ಮಮ ಇತಿ ಬಂಧ.
ಈ ಅಹಂ ಮಮದ ಭಾವನೆಗೂ ಮೂಲ ಕಾರಣವು ತನ್ನ ನಿಜ ಸ್ವರೂಪದ ಅಜ್ಞಾನ. ಜೀವನು ತನ್ನ ತಾನದಿಯದೆ ತನ್ನನ್ನೇ ಮರೆತು ದೇಹ ಮನಸ್ಸು ಇತ್ಯಾದಿಗಳಿಗೆ ನಾನೆನ್ನುವ ವಿಪರೀತ ಜ್ಞಾನ ಹೊಂದಿದ್ದಾನೆ. ಈಗ ಈ ಅಜ್ಞಾನ, ವಿಪರೀತ ಜ್ಞಾನ ಇವುಗಳನ್ನು ಹೋಗಲಾಡಿಸುವ ಉಪಾಯವನ್ನು ಶೋಧಿಸುವ. ಕಟ್ಟಿಗೆಯಲ್ಲಿ ಒಂದು ಸ್ಕ್ರೂವನ್ನು ಬಲಗಡೆಗೆ ತಿರುಗಿಸಿ ಅದು ಗಟ್ಟಿಯಾಗಿ ಒಳಸೇರುವುದು. ಅದನ್ನು ಹೊರತೆಗೆಯಬೇಕಾದ್ರೆ ಆ ಸ್ಕ್ರೂ ಒಂದು ಎಡಗಡೆಗೆ, ಅಂದರೆ ಅದರ ಮೊದಲಿನ ವಿರುದ್ಧ ದಿಶೆಗೆ ತಿರುಗಿಸಬೇಕಾಗ್ತದೆ. ಅದರಂತೆಯೇ ಇಲ್ಲಿಯವರೆಗೆ ದೇಹ ಮನ ಆದಿಗಳು, ನಾನು, ಪ್ರಪಂಚವು ನನ್ನದು ಎಂದು ತಿಳಿದು ತಿಳಿದು ಅದೇ ಗಟ್ಟಿಯಾಗಿದೆ. ಈಗ ಈ ಭಾವನೆ ಅಳಿಯಬೇಕಾದರೆ ದೇಹ ನಾನಲ್ಲ, ಇಂದ್ರಿಯ ಮನಸ್ಸು ಇತ್ಯಾದಿಗಳು ನಾನಲ್ಲ ಇತ್ಯಾದಿಯಾಗಿ ತದ್ವಿರುದ್ಧ ಭಾವನೆ ಮಾಡುವುದು ಅವಶ್ಯ. ಇಲ್ಲಿಯವರೆಗೆ ಯಾವುದರ ತಾದಾತ್ಮ್ಯ ಹೊಂದಿದ್ದನೋ ಅಥವಾ ಅಧ್ಯಾರೋಪ ಮಾಡಿಕೊಂಡಿದ್ದನೋ ಅದನ್ನು ನಾನಲ್ಲವೆಂದು ಬಿಟ್ಟುಕೊಟ್ಟು ಅಥವಾ ಅಪವಾದ ಮಾಡಿ ನಾನು ದ್ವಂದ್ವಾತೀತ ಪರಿಪೂರ್ಣ ಆತ್ಮನಿರುವೆನೆಂದು ನಿಧಿಧ್ಯಾಸ ಮಾಡುವುದೇ ಪರಮಾನಂದ ಸ್ಥಿತಿಯನ್ನು ಪಡೆಯುವ ಏಕಮೇವ ಉಪಾಯವಾಗಿದೆ. ನೋಡಿ ಎಷ್ಟು ಒಳ್ಳೆ ಉದಾಹರಣೆ ಕೊಟ್ಟರು. ಒಂದು ಮರದಲ್ಲಿ ಸ್ಕ್ರೂವನ್ನು ಒಂದು ಕಡೆಗೆ ತಿರುಗಿಸಿ ಟೈಟ್ ಆಗ್ತದೆ, ಲೂಸ್ ಆಗಬೇಕಿದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಬೇಕು ಆ ಸ್ಕ್ರೂವನ್ನು. ಅದೇ ರೀತಿಯಲ್ಲಿ ಇಷ್ಟರವರೆಗೆ ನಮ್ಮಲ್ಲಿರತಕ್ಕಂಥ ಭಾವನೆ, ಗಟ್ಟಿಯಾದ ಭಾವನೆ ಯಾವುದು? ನಾನು ದೇಹ, ನಾನು ಮನಸ್ಸು, ಈ ಪ್ರಪಂಚ ನನ್ನದು ಇತ್ಯಾದಿ, ಅದೇ ಗಟ್ಟಿಯಾಗಿದೆ. ಅದನ್ನು ಹೇಳಿ ಹೇಳಿ ಕೇಳಿ ಕೇಳಿ ಈಗ ಆ ಭಾವನೆ ಹೋಗಬೇಕಾದ್ರೆ ಅದು ಉಲ್ಟಾಗಬೇಕು. ಅಂದರೆ ಈ ದೇಹ ನಾನಲ್ಲ, ಇಂದ್ರಿಯ ಮನಸ್ಸು ಇತ್ಯಾದಿ ಪ್ರಪಂಚ ನಾನಲ್ಲ ಇತ್ಯಾದಿ, ಇದು ನನ್ನವಲ್ಲ ಇತ್ಯಾದಿಯಾಗಿ ತದ್ವಿರುದ್ಧ ಭಾವನೆ ಮಾಡುವುದು ಅವಶ್ಯ. ಹಾಗಾಗಿ ನಾನು ದ್ವಂದ್ವಾತೀತ ಪರಿಪೂರ್ಣ ಆತ್ಮನಿರುವೆನೆಂದು ನಿಧ್ಯಾಸ ಮಾಡುವುದೇ ಪರಮಾನಂದ ಸ್ಥಿತಿಯನ್ನು ಪಡೆಯುವ ಏಕಮೇವ ಉಪಾಯವಾಗಿದೆ. ಜೀವನು ಮೊದಲು ಸತ್ಯವಸ್ತು ಎಲ್ಲಿಯೋ ದೂರವಿದೆ ಎಂದುಕೊಂಡಿದ್ದ. ಈಗ ಅದು ದೂರವಿಲ್ಲ, ನಿನ್ನ ಹತ್ತಿರವೇ ಅದೇ, ನಿನ್ನೊಳಗೇ ಅದೇ, ನಿನ್ನ ನಿಜ ಸ್ವರೂಪವೇ ಅದೇ ಎಂದು ತೋರಿಸಿಕೊಟ್ಟಿತು. ಈ ಸತ್ಯವನ್ನು ಅನುಸರಿಸಿದರೆ ಸುಖಿಗಳಾಗುವಿರಿ, ಇದನ್ನು ಬಿಟ್ಟು ಅಸತ್ಯವನ್ನು ಹಿಂಬಾರಿಸಿದರೆ ದುಃಖಿಗಳಾಗಿ ಬಂಧನದಲ್ಲಿ ಬೀಳುವಿರಿ. ನಿಮಗೆ ಈ ಸಂಸಾರದ ಜಂಜಾಟ ಸಾಕಾಗಿದ್ದರೆ, ದುಃಖ ಬೇಡವಾಗಿದ್ದರೆ ನಾವು ಹೇಳುವ ಸಾಧನವನ್ನು ಯಾವಾಗಲೂ ಮಾಡಿ. ಪ್ರಪಂಚವು ಅಸಾರವದೇ, ನಿರರ್ಥಕವದೇ. ಅದನ್ನು ಎಷ್ಟು ಬಡಬಡಕೊಂಡು ಮಾಡಿದರೂ ಕೊನೆಗೆ ನಿಮ್ಮ ಪಾಲಿಗೆ ಶೂನ್ಯವೇ. ಎಷ್ಟೇ ಮನೆ ಮಾರು ಧನವನ್ನು ಗಳಿಸಿದರೂ ಅದೆಲ್ಲ ನಿಮ್ಮ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಮತ್ತು ಚಿಂತೆ ಬೇನೆ ಮುಪ್ಪು ಸಾವುಗಳು ನಿಮಗೆ ಇರಲಿ. ತನ್ನ ತಾ ತಿಳಿದು ಆ ಸ್ಥಿತಿಯಿಂದ ಇದ್ದರೆ ಪೂರ್ಣ ಸುಖಿಗಳಾಗುವಿರಿ. ಕೊಟ್ಟಿ ಅಹಂಕಾರ ಮತ್ತು ನಿಜ ಆತ್ಮ ಇವರಿಬ್ಬರಲ್ಲಿ ಯಾರು ನಾನೆಂದು ತಿಳಿಯುವಿರೋ ಆ ಫಲ ನಿಮಗೆ ಸಿಗುತ್ತದೆ. ಉಪಾಧಿಗೆ ನಾನೆಂದು ತಿಳಿದರೆ ಬಂಧನಕ್ಕೆ ಬೀಳುವಿರಿ, ಮತ್ತು ಅಧಿಷ್ಠಾನ ಆತ್ಮವಸ್ತು ನಾನೆಂದು ತಿಳಿದರೆ ಮುಕ್ತರಾಗುವಿರಿ. ಹೀಗೆ ಮುಕ್ತಿಯ ಕೀಲಿಕೈ ನಿಮ್ಮಲ್ಲಿಯೇ ಇದೆ. ತಾನು ಅಲ್ಪನು, ತನ್ನ ಉಪಾಧಿಗಳನ್ನು ಹೆಚ್ಚಿಸಿ ಮಹಾನ್ ಆಗಬೇಕೆಂದು ಹಾಗೂ ಉಪಾಧಿಗಳನ್ನು ಹೆಚ್ಚು ಮಾಡಿದರೆ ಹೆಚ್ಚು ಸುಖಿಯಾಗುವೆನೆಂದು ಜೀವನ ಭಾವನೆ ಇರುತ್ತದೆ. ಒಬ್ಬ MLA ಆದವ ಪ್ರೈಮ್ ಮಿನಿಸ್ಟರ್ ಆಗಬೇಕು ಎನ್ನುವಂಥ ಭಾವನೆ, ಅಂದರೆ ಹೆಚ್ಚು ಉಪಾಧಿಯನ್ನು ಹೆಚ್ಚು ಮಾಡಿದರೆ ಅದೆಲ್ಲ ಉಪಾಧಿಗಳು ಗುರುತುಗಳು, ಆ ಹೆಚ್ಚು ಮಾಡಿದರೆ ತಾನು ಹೆಚ್ಚು ಸುಖಿ ಆಗ್ತೇನೆ ಅಂತ ಅವನ ಭಾವನೆ. ಅವನು ಅದಕ್ಕಾಗಿ ಉಪಾಧಿಗಳನ್ನು ಬೆಳೆಸುವ ದೊಡ್ಡ ಪ್ರಯತ್ನಕ್ಕೆ ಬಿದ್ದಿದ್ದಾನೆ. ಆದರೆ ಉಪಾಧಿಯನ್ನು ಪರ್ವತಪ್ರಾಯವಾಗಿ ಬೆಳೆಸಿದರೂ ಅವನಿಗೇನೂ ಮಹಾನನೂ ಆಗುವುದಿಲ್ಲ ಅಥವಾ ಸುಖಿಯೂ ಆಗುವುದಿಲ್ಲ. ಒಬ್ಬ ಜನರಲ್ ಡಾಕ್ಟರ್ ಇರುವವನು ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್, ಅದರ ಮೇಲೆ ಇನ್ನೇನಿದೆ ಅದು, ಆದರೂ ಕೂಡ ಸುಖಿಯಾಗುವುದಿಲ್ಲ. ಆದ್ದರಿಂದ ಉಪಾಧಿ ಕಲ್ಪಿತ ಆನಂದವು ಬಯಲ ಭ್ರಮೆ ಎಂಬುದನ್ನು ತಿಳಿದು ನೋಡಿ, ಅದರ ಹುಚ್ಚು ಹವ್ಯಾಸವನ್ನು ಬಿಟ್ಟುಕೊಡುವುದೇ ಯುಕ್ತ. ಪರಮಾನಂದ ವಸ್ತು ಸ್ವಯಮೇವ ನೀವೇ ಇದ್ದೀರಿ, ಆದರೆ ಅನ್ಯದರ ಸೋಗು ಹಾಕಿರುವಿರಿ. ಈಗ ಹೇಳಿ, ಆ ಸೋಗು ತೆಗೆದು ಮೂಲ ಇದ್ದವರೇ ಇದ್ದಂತೆ ಆಗಲಿಕ್ಕೆ ಎಷ್ಟು ವೇಳೆ ಹಿಡಿಯುವುದು? ಮೊಹರಂಭದಲ್ಲಿ ಒಬ್ಬ ಮನುಷ್ಯನು ಹುಲಿಯಾಗಿದ್ದ. ಹುಲಿಯ ಸೋಗು ಹಾಕಲಿಕ್ಕೆ ಅವನಿಗೆ ಕರೆಯ ಹಳದಿ ಇತ್ಯಾದಿ ಬಣ್ಣಗಳು, ಕಟ್ಟಿಗೆಯ ಹುಲಿ ಮುಖ, ಹುಲಿ ಉಗುರು ಮೊದಲಾದ ಅನೇಕ ಸಾಮಗ್ರಿ ಬೇಕಾಗುತ್ತದೆ. ಹಾಗೂ ಅವುಗಳನ್ನು ಧರಿಸಿ ಹುಲಿಯಾಗಲಿಕ್ಕೆ ಎಷ್ಟೋ ಪ್ರಯಾಸ ಮಾಡಬೇಕಾಗುತ್ತದೆ. ಆದರೆ ಹುಲಿಯಾದವನು ತಿರುಗಿ ಮನುಷ್ಯನಾಗಬೇಕಾದ್ರೆ ಎಷ್ಟು ಕಷ್ಟವಾಗುವುದು? ಸ್ವಲ್ಪವೂ ಇಲ್ಲ. ಕವಚವನ್ನು ಬಿಚ್ಚಿ ಒಗೆದು ಮೈಮೇಲಿನ ಪಟ್ಟಿಗಳನ್ನು ತೊಳೆದುಕೊಂಡ್ರೆ ಆಯಿತು, ಒಂದು ನಿಮಿಷವೇ ಮನುಷ್ಯನಾಗ್ತಾನೆ. ನಿಜವಾಗಿಯೂ ಏನನ್ನೇ ಆಗಲಿ ಗ್ರಹಣ ಮಾಡುವುದು ಶ್ರಮದಾಯಕವು, ತ್ಯಾಗವು ಸುಲಭವೂ ಆಗಿದೆ. ಯಾವುದೊಂದು ವಸ್ತುವು ಬೇಕೆನ್ನುವನು ಅದು ಎಲ್ಲಿರುವುದೆಂಬುದನ್ನು ಚೋದಿಸಬೇಕು. ಆಮೇಲೆ ಅಲ್ಲಿಗೆ ಹೋಗಿ ಅದನ್ನು ತರಬೇಕು. ಅದರ ಬೆಲೆಯ ಹಣ ಹತ್ತಿರ ಇಲ್ಲದಿದ್ದರೆ ಅದು ದೊರೆಯದು, ಅಥವಾ ಬೆಲೆ ಕೊಟ್ಟು ತಂದರೂ ಅದರ ರಕ್ಷಣೆ ಮೊದಲಾದ ಹೊಣೆ ಅವನ ಮೇಲೆ ಇದೆ. ಈಗ ತಿಳಿಯಿರಿ, ಒಬ್ಬನು ತನ್ನ ತಲೆಯ ಮೇಲೆ ಭಾರವನ್ನು ಹೊತ್ತಿರುವನು, ಹಾಗೂ ಅವನಿಗೆ ಆ ಒಜ್ಜೆಯನ್ನು ಕೆಳಗೆ ಒಗೆಯಬೇಕಾಗಿದೆ. ಆ ಭಾರವನ್ನು ತಲೆಯ ಮೇಲಿಂದ ಅದನ್ನು ಕೆಳಗೆ ನೂಕಲು ಎಷ್ಟು ಆಯಾಸವಾಗುತ್ತದೆ? ಸ್ವಲ್ಪವೂ ಇಲ್ಲ. ನಿರಾಯಾಸವಾಗಿ ಅರ್ಧ ಸೆಕೆಂಡ್ನಲ್ಲಿ ಒಗೆದು ಬಿಡೋದಲ್ವೇ. ಒಟ್ಟಿನಲ್ಲಿ ಮಾನವನು ಉಪಾಧಿಗಳ ಸುಖ ಮೋಹವನ್ನು ಹರಿದೊಗೆದು
ಉಪಾಧಿ ತಾದಾತ್ಮ್ಯವನ್ನೇ ತ್ಯಜಿಸಿ ತಾನೇ ಪೂರ್ಣಾನಂದ ರೂಪ ಪರಬ್ರಹ್ಮನಿರುವೆನೆಂದು ಎಂಬ ಚರಮ ಸಿದ್ಧಾಂತದ ಗ್ರಹಣದಿಂದ ಕೃತಕೃತ್ಯನಾಗುವನೆಂಬಲ್ಲಿ ತಿಲ ಮಾತ್ರವೂ ಸಂದೇಹವಿಲ್ಲ ಅಂತೇಳಿ ಶ್ರೀ ಸಮರ್ಥ ಸದ್ಗುರು ಗಣಪತಿರಾವ್ ಮಹಾರಾಜ್ ಕನ್ನೂರ ಇವರು ಉಪದೇಶವನ್ನು ಮಾಡ್ತಾರೆ. ಇದು 10ನೆಯ ಪ್ರಕರಣ. ಇನ್ನು ಮುಂದಿನ ಪ್ರಕರಣ 11ನೆಯದು, ಮೂಲಭೂತ ಪ್ರವೃತ್ತಿಗಳ ಮೇಲಿಂದ ಮನುಷ್ಯನ ನಿಜ ಸ್ವರೂಪದ ನಿರ್ಣಯ. ಈ ಪ್ರಕರಣದಲ್ಲಿ ಆತ್ಮನ ಅಜ ಅಜರ ಅಮರತ್ವ ಸರ್ವಶ್ರೇಷ್ಠತ್ವ ಮೊದಲಾದ ಲಕ್ಷಣಗಳನ್ನು ಮನುಷ್ಯನ ಸ್ವತಃಸಿದ್ಧ ಭಾವನೆಗಳ ಅನುಭವ ಪ್ರಮಾಣದಿಂದ ಸಿದ್ಧ ಮಾಡಿದೆ. ಪ್ರತಿಯೊಬ್ಬನೂ ಯಾರಿಗಾದರೂ ಪ್ರಸಂಗೋಪಾತ್ತವಾಗಿ ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಸಂದರ್ಭದಲ್ಲಿ ನಾನು ಇದ್ದೇನಲ್ಲ, ನಾನು ಇರಲಿಕ್ಕೆ ನೀನೇಕೆ ಅಂಜುವಿ ಎಂದು ಮೊದಲಾಗಿ ತನ್ನ ಅಸ್ತಿತ್ವದ ನಿಶ್ಚಿತಿಯನ್ನು ಸಹಜವಾಗಿ ಉದ್ಘರಿಸ್ತಾನೆ. ಇದರಿಂದ ತಾನು ಅವಿಚ್ಛಿನ್ನವಾಗಿ ಇರುತ್ತಿರುವ ಸದ್ರೂಪದ ಸಿದ್ಧಿಯಾಗ್ತದೆ. ಯಾವಾಗಲೂ ಇರ್ತೇನೆ ಅಂತೇಳಿ ತಾನು ಅವಿಚ್ಛಿನ್ನವಾಗಿ ಯಾವುದೇ ವಿಚ್ಛಿನ್ನತೆ ಇಲ್ಲದೆ ವಿಚ್ಛೇದವಿಲ್ಲದೆ ಮನುಷ್ಯನು ಮುದುಕನಾದರೂ ಅವನಿಗೆ ನಾನು ಇನ್ನೂ ಸಣ್ಣವನೇ ಇದ್ದೇನೆ ಎಂದು ಅನಿಸುವುದು ಸಾರ್ವತ್ರಿಕ ಅನುಭವವಾಗಿದೆ ಅಲ್ವಾ? ನಮಗೆ 20 ವರ್ಷ ಆದರೂ 40 ವರ್ಷ ಆದರೂ ನಾನು ಮೊದಲಿನಾಗೆ ಇದ್ದೇನೆ ಅಂತೇಳಿ ಮನಸ್ಸಿನಲ್ಲಿರ್ತದೆ. ನಾನು ಸಣ್ಣವನೇ ಅಂತೇಳಿ ದೊಡ್ಡವನು ಅಂತ ಅನಿಸುವುದಿಲ್ಲ. ಯಾಕೆ? ಎಷ್ಟು ವರ್ಷಗಳು ಕಳೆದರೂ ಇನ್ನೂ ಮೊನ್ನೆ ಮೊನ್ನೆಯಿಂದೇ ಅನಿಸ್ತದೆ. ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರು ತಮ್ಮ ಷಷ್ಠಿಯಬ್ಧಿ ಸಮಾರಂಭದಲ್ಲಿ ಜನರು ನಿನಗೆ 60 ವರ್ಷಗಳಾದವು, ನೀನು ಮುದುಕನಾದಿ ಎಂದು ಹೇಳುವರು, ಆದರೆ ನನಗೆ ಮಾತ್ರ ನಿರುತ್ಸಾಹ ಕೈಲಾಗದ ತನಗಳು ಬಂದಿಲ್ಲ, ಜನರ ಮಾತನ್ನು ಅಲ್ಲಗಳೆಯಬೇಕೆಂದೇ ನನಗೆ ಅನಿಸುವುದು ಎಂದು ಉದ್ಗಾರ ತೆಗೆದರಂತೆ. ಮತ್ತೊಬ್ಬ ಪ್ರಸಿದ್ಧ ಪುರುಷರು ಸಹ, ಶರೀರ 60 ವರ್ಷಗಳದಾದರೂ ನನ್ನ ಮನವು ದಿನ ದಿನಕ್ಕೆ ಹರೆಯದೇ ಆಗುತ್ತಾ ನಡೆಯದಿರುವುದು, ಶರೀರದ ಕೊರಕು ಮುಪ್ಪಿನ ಲಕ್ಷಣಗಳು ನನಗೆ ಮಾನ್ಯವೇ ಆಗಲೊಲ್ಲವು ಎಂದು ಹೇಳಿದರು. ಮತ್ತು ಈ ಥರದ ಪ್ರತೀತಿಯು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವುದು. ಇದರ ಮೇಲಿಂದ ಅಜರತ್ವ ನಿರ್ವಿಕಾರತೆ ಸಿದ್ಧಿಯಾಗುವುದಿಲ್ವೇ? ಹಾಗಾಗಿ ನಾವು ವೃದ್ಧಾಪ್ಯವನ್ನು ಹೊಂದುವುದಿಲ್ಲ, ನಾವು ವಿಕಾರವನ್ನು ಹೊಂದುವುದಿಲ್ಲ, ನಾವು ಇದ್ದಾಗಿರ್ತೇವೆ ಎನ್ನುವುದು ಇದರಲ್ಲೇ ಸಿದ್ಧಿಯಾಗುವುದಿಲ್ವೇ? ನಮಗೆ ಎಷ್ಟೇ ವಯಸ್ಸಾದರೂ ಕೂಡ ನಾನಿನ್ನೂ ಸಣ್ಣವನೇ ಅಂತ ಅನಿಸೋದಿಲ್ಲ. ನಮಗೆ ನಮಗಿಂತ ದೊಡ್ಡವರಿದ್ದಾರಲ್ಲ, ನಾವು ಮೊದಲಿನಷ್ಟೇ ಇದ್ದೇವೆ, ಅವರಿಗಿಂತ ಎಷ್ಟೋ ಸಣ್ಣವರಿದ್ದೇವೆ ಅಷ್ಟೇ ಇದ್ದೇವೆ. ಆ ವ್ಯತ್ಯಾಸ ಕಡಿಮೆ ಆಗ್ತದಾ? ನಾವು ಎಷ್ಟೇ ದೊಡ್ಡವರಾದರೂ ನಮಗಿಂತ ಹಿರಿಯರು ಯಾರಿದ್ದಾರೋ ಅವರಿಗೂ ನಮಗಿರುವ ಪ್ರಾಯದ ವ್ಯತ್ಯಾಸ ಹಾಗೆಯೇ ಉಳಿತದೆ, ಕಡಿಮೆ ಆಗುವುದಿಲ್ಲ. ಅದು ನಾವು ಎಷ್ಟೇ ದೊಡ್ಡಾದರೂ ಅವರಿಗೂ ಅವರು ದೊಡ್ಡಾಗ್ತಾರೆ. ಹಾಗೆಯೇ ಇದರಿಂದಲೇ ನಮ್ಗೆ ಗೊತ್ತಾಗ್ತದೆ ಏನು, ನಾವು ಯಾವುದೇ ವ್ಯತ್ಯಾಸವನ್ನು ಹೊಂದದಂತಹ ಸ್ಥಿರತತ್ವ ಅಂತ ಹೇಳಿ. ಹಾಗೆಯೇ ಆಯುಷ್ಯದ ಕೊನೆಯವರೆಗೂ ಮನುಷ್ಯನು ನಾನು ಸಾಯುವುದಿಲ್ಲವೆಂದು ದೃಢವಾಗಿ ನಂಬಿರುವ, ನೋಡಿ ನಾನು ಸಾಯ್ತೇನೆ ಅಂತ ಅಂದ್ಕೊಂಡ್ರೆ ಇಷ್ಟೆಲ್ಲ ಮಾಡ್ತಾನೆ ಮನುಷ್ಯ, ಒಂದಲ್ಲ ಒಂದಿನ ಸಾಯಿದೆ. ಯಾಕೆ ಇದೆಲ್ಲ? ಯಾವುದು ಬೇಡ ಅಂತೇಳಿ ಸುಮ್ಮನೆ ಕೂತಿರ್ಬೋದು, ಮೂಲೆಯಲ್ಲಿ ಮಾಡುವುದಿಲ್ಲ ಹಾಗೆ ಮನುಷ್ಯ. ಯಾಕೆ? ತನ್ನ ಆಯುಷ್ಯದ ಕೊನೆಯವರೆಗೂ ಮನುಷ್ಯ ಏನು ಅಂತ ಭಾವಿಸಿರ್ತಾನೆ, ನಾನು ಸಾಯುವುದಿಲ್ಲ ಅಂತಲೇ ದೃಢವಾಗಿ ನಂಬಿದ್ದಾನೆ, ಹಾಗಾಗಿ ಇಷ್ಟೆಲ್ಲ ಹೆಣಗಾಡ್ತಾನೆ. ಸಾವು ಎಂದ ಕೂಡಲೇ ತನಗೂ ಅದಕ್ಕೂ ಎಂದಿಗೂ ಏನೂ ಸಂಬಂಧವಿಲ್ಲವೆಂಬ ಮನೋಭೂಮಿಗೆ ತಾಳ್ತಾನೆ. ಈ ಥರದ ಸ್ವಾಭಾವಿಕ ಮನೋಭಾವನೆಗೆ ಮೂಲವಾಗಿ ಆತ್ಮನ ಅಮರತ್ವದ ಸಿದ್ಧಿಯಾಗುವುದು. ಯಾಕೆ? ಆತನ ಆತ್ಮಸ್ವರೂಪಿ ಆ ಆತ್ಮನು ಅಮರನು, ಮರಣವಿಲ್ಲದವನು, ಜನನವಿಲ್ಲದವನು. ಹಾಗಾಗಿ ಅವನಿಗೆ ಆ ಭಾವನೆ ಸ್ಥಿರವಾಗಿರುತ್ತೆ ಮನಸ್ಸಿನಲ್ಲಿ. ಹೊಲಗಳನ್ನು ಗಳಿಸಬೇಕು, ಮನೆ ಜಾಗಗಳನ್ನು ಮಾಡಬೇಕು, ವಿಪುಲ ಹಣವನ್ನು ಸಂಗ್ರಹಿಸಬೇಕು ಮುಂತಾದ ಮನುಷ್ಯನ ಹವ್ಯಾಸವನ್ನು ಪರೀಕ್ಷಿಸಿದರೆ ಅದರಲ್ಲಿ ಅವನಿಗೆ ತಾನು ವಿಸ್ತಾರವಾಗುವ ಇಚ್ಛೆಯೇ ಅಡಕವಾಗಿದೆ ಎಂದು ಕಂಡುಬರ್ತದೆ. ಎಲ್ಲ ತನಗೆ ಬೇಕು, ಎಲ್ಲ ತಾನಾಗಬೇಕು ಅಂತ, ಎಲ್ಲ ತನ್ನವರಾಗಬೇಕು. ಎಲ್ಲರೂ ಕೂಡ ಈ ಭಾವನೆ ಏನನ್ನು ತೋರಿಸಿದೆ, ತಾನು ಹಬ್ಬಬೇಕು, ವಿಸ್ತಾರವಾಗಬೇಕು, ಎಲ್ಲೆಡೆಯಲ್ಲಿ ವಿಸ್ತಾರವಾಗಬೇಕು ತಾನು ಎನ್ನುವಂತಹ ಒಂದು ಭಾವನೆ ಕಾಣ್ತದೆ. ಅದರಂತೆಯೇ ಅಧಿಕಾರ ದೊರಕಿಸಬೇಕು, ಕೀರ್ತಿಯನ್ನು ಪಡೆಯಬೇಕು ಮೊದಲಾದ ಮಹತ್ವಾಕಾಂಕ್ಷೆಗಳೆಲ್ಲ ತನ್ನನ್ನು ದೊಡ್ಡದು ಮಾಡಿಕೊಳ್ಳುವ ಹಾವಣಿಕೆ ಇಲ್ಲದೆ ಮತ್ತೇನೂ ಅಲ್ಲ. ನಿಜವಾಗಿಯೂ ಅವನಿಗೆ ಆ ಹೆಚ್ಚಿನ ಹೊಲ, ಮನೆ, ಹಣ, ಅಧಿಕಾರ ಮುಂತಾದವುಗಳ ಅವಶ್ಯಕತೆ ಏನಾದರೂ ಇರುವುದೋ? ತನಗೆ ಉಣ್ಣು ತಿನ್ನುವುದಕ್ಕೆ, ವಾಸಿಸಲಿಕ್ಕೆ, ಐಷಾರಾಮಕ್ಕೆ ಸಾಕಾಗಿ ಹೆಚ್ಚು ಉಳಿಯುವಷ್ಟು ಸಂಪತ್ತಿ ಇದ್ದರೂ ಮತ್ತೆ ಆ ಅತ್ಯಾಶಯಕ್ಕೆ? ಇವೆಲ್ಲವನ್ನು ವಿಚಾರ ಮಾಡಿದರೆ ಇಂತಹ ಸ್ವಾಭಾವಿಕ ಪ್ರವೃತ್ತಿ ಆಗಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಅಲ್ಪ ಜೀವನಿರುವೆನು ಎಂಬ ಅಸಂತುಷ್ಟತೆಯ ಮೂಲ ಭಾವನೆ ಅವನಿದ್ದು ಹೊಲ, ಮನೆ, ಹಣ, ಕೀರ್ತಿ ಮುಂತಾದ ಉಪಾಧಿಯ ಹೆಚ್ಚಳದಿಂದ
ಅತಿ ದೊಡ್ಡವ ಬ್ರಹ್ಮ ಆಗಬೇಕೆಂಬ ಪ್ರಯತ್ನಕ್ಕೆ ತೊಡಗಿರುವನೆಂದೇ ಸಿದ್ಧವಾಗ್ತದೆ. ಇನ್ನು ಮೇಲಿನಂತೆ ಅಲ್ಪತ್ವದ ಭಾವನೆ ನಿರ್ಮಾಣವಾಗಲಿಕ್ಕಾದರೂ ಜೀವನು ತನ್ನನ್ನು ಉಪಾಧಿ ರೂಪನೆಂದು ತಿಳಿದುಕೊಂಡ ಅಜ್ಞಾನವೇ ಮೂಲ ಕಾರಣವಿರುತ್ತದೆ. ಅಂತಹ ತನ್ನ ಮರ್ಯಾದಿತ ಅಂದರೆ ಸೀಮೆ ಒಂದು ಗಡಿ ಇರತಕ್ಕಂತಹ ಮಿತಿಯುಳ್ಳ ಉಪಾಧಿಯನ್ನು ಯಾವುದು, ನಾನು ಇಂಥವ ಅಂಥವ, ಇಂಥವ್ರ ಮಗ, ಇಂಥ ವೃತ್ತಿ ನನಗೆ, ಇಂಥ ಉದ್ಯೋಗ ನಾನು ಇಂಥವನು ಇತ್ಯಾದಿಯಾದ ಗುರುತು ಯಾವುದಿದೆ ಅದನ್ನು ಅತಿಯಾಗಿ ಬೆಳೆಸಿ ಸರ್ವಶ್ರೇಷ್ಠತೆ ಪಡೆಯುವ ಅಸಾಧ್ಯ ಕೆಲಸಕ್ಕೆ ಕೈ ಹಾಕಿದ ವಿಪರೀತ ಜ್ಞಾನವು ಈ ಅಜ್ಞಾನದ ಕಾರ್ಯವಿರುತ್ತದೆ. ಜಾತಿ, ಕುಲ, ರೂಪ, ಯೌವನ, ವಿದ್ಯೆ, ಧನ, ಅಧಿಕಾರ, ಕೀರ್ತಿ ಮುಂತಾದ ಉಪಾಧಿಯುಕ್ತನೇ ನಾನು, ಇವೆಲ್ಲವುಗಳು ಹೆಚ್ಚು ಪ್ರಮಾಣದಿಂದ ಬೆಳೆದರೆ ನಾನು ಶ್ರೇಷ್ಠನಾಗುವೆನು ಮತ್ತು ಆಗ ಸುಖಿಯಾಗುವೆನು ಎಂಬ ಅಹಂ ಮಮತ್ವದ ಹೆಚ್ಚಿನ ಹುಚ್ಚುವು ಎಲ್ಲರಿಗೂ ಪಡ್ಕೊಂಡಿರುವುದು. ಅದರಿಂದಲೇ ಮನುಷ್ಯ ಮಾತ್ರರೆಲ್ಲ ಈ ವಿಷಯಗಳನ್ನು ಅತ್ಯಂತವಾಗಿ ಬೆಳೆಸಬೇಕೆಂಬ ಅವ್ಯಾಹತ ಪ್ರಯತ್ನದಲ್ಲಿ ತೊಡಗಿರುವರು. ಯಾವ ವಿಷಯವನ್ನು, ಜಾತಿಯಲ್ಲಿ ಉನ್ನತ ಜಾತಿಯಾಗಬೇಕು ನಂದು, ಕುಲದಲ್ಲಿ ಒಳ್ಳೆ ಕುಲ ಆಗಬೇಕು, ರೂಪ ಒಳ್ಳೆ ರೂಪ ಇರಬೇಕು, ಯೌವನ ಒಳ್ಳೆ ಯೌವನ ಇರಬೇಕು, ವಿದ್ಯೆ ಒಳ್ಳೆ ವಿದ್ಯೆ, ಹೆಚ್ಚೆಚ್ಚು ವಿದ್ಯೆ, ಹೆಚ್ಚೆಚ್ಚು ಧನ, ಅಧಿಕಾರದಲ್ಲಿ ಹೆಚ್ಚೆಚ್ಚು ಅಧಿಕಾರ, ಕೀರ್ತಿ ಹೆಚ್ಚೆಚ್ಚು ಕೀರ್ತಿ, ಹೀಗೆ ಬೇಕು ಅಂತೇಳಿ ಅವ್ಯಾಹತ ಪ್ರಯತ್ನದಲ್ಲಿ ತೊಡಗಿರ್ತಾರೆ. ಯಾಕೆ, ಈ ಎಲ್ಲ ಉಪಾಧಿಗಳು ತನ್ನವು ಎನ್ನುವಂಥ ಭಾವನೆ ಅವನಿಗಿದೆ. ಹಾಗಾಗಿ ಎಲ್ಲರೂ ಕೂಡ ಅದರಲ್ಲಿ ಮುಂದುವರಿಗೆ ಅಭಿವೃದ್ಧಿ ಆಗಬೇಕು ಅಂತ ಪ್ರಯತ್ನಿಸ್ತಾರೆ. ಒಳ್ಳೆಯದು. ಮೇಲೆ ಹೇಳಿದ ಮನುಷ್ಯನ ಪ್ರಾಪ್ತವ್ಯಗಳನ್ನು ಪರೀಕ್ಷಿಸಿದರೆ ಕಂಡುಬರುವುದೇನು, ಅವನ ಕೆಲವು ಇಚ್ಛೆಗಳು ಪ್ರಯತ್ನಕ್ಕೆ ಮೀರಿದಂಥವು. ಉದಾಹರಣೆಗೆ ಜನ್ಮತಃ ಬಂದ ರೂಪ, ಕುಲ, ಜಾತಿಗಳು ಅದನ್ನು ದಾಟಲಿಕ್ಕಾಗ್ತದೆ ಅವನಿಗೆ? ಜನ್ಮತಃ ಬಂದ ರೂಪವನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಹುಟ್ಟಿನಿಂದ ಬಂದ ಕುಲವನ್ನು, ಜಾತಿಯನ್ನು ವ್ಯತ್ಯಾಸ ಮಾಡಲಿಕ್ಕಾಗ್ತದ? ಇಲ್ಲ. ಕೆಲವು ಇಚ್ಛೆಗಳು, ಇಚ್ಛಿತ ವಸ್ತುಗಳು ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಸ್ವಾಭಾವಿಕವಾಗಿ ಜಾರಿ ಹೋಗುವಂಥವು. ಉದಾಹರಣೆಗೆ ಯೌವನ, ಬಲ, ಇವುಗಳೆಲ್ಲ ಎಷ್ಟು ಪ್ರಯತ್ನಪಟ್ಟು ಬಂದರೂ ಕೂಡ ಅದು ಶಾಶ್ವತ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ, ಹೋಗ್ತದೆ. ಕೆಲವು ಅತಿಶಯ ಕಷ್ಟಸಾಧ್ಯವಾದವುಗಳು, ಉದಾಹರಣೆಗೆ ವಿದ್ಯೆ, ಧನ, ಅಧಿಕಾರ, ಇವೆಲ್ಲ ತುಂಬ ಕಷ್ಟದಿಂದ ಸಿಗುವಂಥದ್ದು. ಮತ್ತು ಕೆಲವು ದೈವಾಧೀನ ಹಾಗೂ ಅಲ್ಪಕಾಲದ ಆಳಿಕೆಯವು, ಯಾವುದು ರಾಜಕಾರಣದಲ್ಲಿ ಮುಂದಾಳತನ ಇತ್ಯಾದಿ ಇರುತ್ತವೆಂದು ನಿಷ್ಪನ್ನವಾಗ್ತದೆ. ಸಾರಾಂಶವೇನೆಂದರೆ ಇವೆಲ್ಲ ಬಯಕೆಗಳನ್ನು ಪೂರೈಸಿಕೊಳ್ಳುವುದು ಜೀವನಿಗೆ ಅಸಾಧ್ಯಪ್ರಾಯವಾಗಿದೆ. ಇಷ್ಟಾಗಿಯೂ ಸಂಪಾದಿಸಿದ ವಿಷಯಗಳು ಅನಿತ್ಯ ಹಾಗೂ ನಾಶವಂತವಿರುತ್ತವೆ. ಮೇಲೆ ಹೇಳಿದಂತಹ ಅಸ್ವತಂತ್ರ, ಕಷ್ಟದಾಯಕ ಮತ್ತು ಅನಿತ್ಯವಾದ ಉಪಾಧಿ, ಐಶ್ವರ್ಯ ಎನ್ನಿ ಅವುಗಳಿಂದ ಶ್ರೇಷ್ಠವಾಗಲಿಕ್ಕೆ ಹೊರಟಿರುವುದೇ ಜೀವನ ಎಲ್ಲ ದುಃಖಕ್ಕೂ ಕಾರಣವಾಗಿದೆ. ಈಗ ಅವನು ಸುಖಿಯಾಗಬೇಕಾದರೆ ಉಪಾಧಿಗಳ ಅವಲಂಬನೆಯನ್ನು ತ್ಯಜಿಸಿ ಯಾವುದರ ಹಂಗೂ ಇಲ್ಲದ ತನ್ನ ನಿರುಪಾಧಿಕ ಸಚ್ಚಿದಾನಂದ ಸ್ವರೂಪವನ್ನು ಆಶ್ರಯಿಸುವುದೇ ಏಕಮೇವ ಉಪಾಯವಾಗಿದೆ. ಇದೇ ಅಲೌಕಿಕ ಸಾಧನವಾದ ನಿವೃತ್ತಿ, ಶ್ರೇಯಸ್ಸು, ಪರಾವಿದ್ಯೆ, ಆತ್ಮಜ್ಞಾನ, ನಿತ್ಯವಾದದ್ದು, ನಾಶವಿಲ್ಲದ್ದು. ಮನುಷ್ಯನಿಗೆ ಆರೋಗ್ಯ, ವೈಭವ, ಅಧಿಕಾರ, ಕೀರ್ತಿ, ಪುತ್ರ, ಪೌತ್ರ ಮುಂತಾದ ಹಲವು ಥರದ ಸಂಪತ್ತಿ ಇದ್ದರೂ ಅವುಗಳಲ್ಲಿ ಒಂದು ಕಡಿಮೆ ಇದ್ದರೆ ಅಥವಾ ಕಡಿಮೆ ಆದರೆ ತನಗಿದ್ದ ಉಳಿದ ಎಲ್ಲ ಅಪರಿಮಿತ ಸಂಪತ್ತಿಯನ್ನೆಲ್ಲ ಮರೆತು ಬಿಟ್ಟು ಕೊರತೆ ಇದ್ದುದನ್ನೇ ನೆನೆಸುತ್ತಾ ದುಃಖಿಯಾಗುವುದು ಕಂಡುಬರುತ್ತದೆ. ಇದು ಏತರ ದ್ಯೋತಕ? ನಿಜವಾಗಿ ಆ ವೈಭವಾದಿಗಳೇ ಅವನ ಸುಖಕ್ಕೆ ಕಾರಣವಿದ್ದರೆ ಅವನಿಗೆ ಕೊರತೆ ಇದ್ದ ಒಂದು ಅಂಶದಷ್ಟೇ ದುಃಖವಾಗಿ ಬಹುಮಟ್ಟಿಗೆ ಸುಖ ಉಂಟಾಗಬೇಕಿತ್ತು. ಆದರೆ ವಸ್ತುಸ್ಥಿತಿಯು ತೀರ ಬೇರೆ ಇರುತ್ತದೆ. ಆ ಒಂದೇ ವಿಷಯದ ಹಾನಿಯಿಂದ ಅಲ್ಪ ಸುಖವು ಪೂರ್ಣ ಇಲ್ಲದಾಗಿ ಎಲ್ಲವೂ ದುಃಖವೇ ಎಂದು ಪ್ರತೀತಿಯಾಗ್ತದೆ. ತತ್ವ ಏನು? ಮೇಲಿನ ವಸ್ತುಸ್ಥಿತಿಯ ಪರೀಕ್ಷಣೆಯಿಂದ ಸಿದ್ಧಾಂತವಾಗುವುದೇನೆಂದರೆ ಮನುಷ್ಯನ ಭಾವನೆಯೇ ಅಪೂರ್ಣತೆಯದಿರುತ್ತದೆ. ನಾನು ಅಲ್ಪನು, ಅಪೂರ್ಣನು ಎಂಬ ದೃಢ ನಿಶ್ಚಯವುಳ್ಳ ಜೀವನು ತನ್ನ ಅಪೂರ್ಣತೆಯನ್ನು ತುಂಬಿಕೊಳ್ಳಬೇಕೆಂದು ಅನೇಕ ಥರದ ಲೌಕಿಕ ಸಂಪತ್ತಿಗಳನ್ನು ಗಳಿಸ್ತಾನೆ. ಆದರೇನು, ಆ ವಿಷಯಗಳೆಲ್ಲ ಏತಕ್ಕೂ ಹತ್ತದೆ ಅಡಗಿ ಹೋಗಿ ಅಪೂರ್ಣತೆಯು ಇದ್ದಕ್ಕಿದ್ದಂತೆಯೇ ಉಳಿಯುವುದು. ಅಂತರ್ಗತವಾದ ಈ ಅಪೂರ್ಣತೆಯೇ ಒಂದು ಕೊರತೆಯ ಆಧಾರದಿಂದ ಪ್ರಕಟವಾಗ್ತದೆ. ಜೀವರೆಲ್ಲರ ಮೂಲ ಭಾವನೆಯಲ್ಲಿಯೇ ವಾಸವಾಗಿದ್ದ ಅಪೂರ್ಣತೆಯ ಮೇಲೆ ಬೇಕಾದಷ್ಟು ಹೆಚ್ಚು ವೈಭವಾದಿಗಳನ್ನು ಹಾಕಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನಿಸಿದರೂ ಅದು ಅಂದರೆ ಅಪೂರ್ಣತೆಯು ಅಲ್ಪ ಕೊರತೆಯ ಛಿದ್ರದಿಂದ ಮತ್ತೆ ಮೇಲೆಯೇ ಬರ್ತದೆ. ನಾನು ಎಲ್ಲರಿಗಿಂತಲೂ ಹೆಚ್ಚಿನವನು, ಎಲ್ಲಕ್ಕೂ ದೊಡ್ಡವನು, ಸರ್ವಶ್ರೇಷ್ಠನು ಎಂದು ಸಣ್ಣ ಕೂಸು ಮೊದಲು ಮಾಡಿ ದರಿದ್ರ, ಕುರೂಪಿ, ಸ್ತ್ರೀ ಪುರುಷರಿಗೆಲ್ಲ ನಿಸ್ತದೆ ನಾನೇ ಶ್ರೇಷ್ಠ ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮಗೌರವವಿರುವುದೆಂದು ಇದಕ್ಕೆ ಸರ್ವಮಾನ್ಯತೆ ಇರುತ್ತದೆ ಇರಲಿ. ಆದರೆ ಈ ಮೂಲಭೂತ ಅನಿಸುವಿಕೆಗೆ ಕಾರಣವೇನೆಂಬುದನ್ನು ಶೋಧಿಸುವ ವ್ಯಕ್ತಿಯು ನಾಮ, ರೂಪ, ಗುಣ,
ಕುಲ ಸಂಪತ್ತು ಅಧಿಕಾರ ಮುಂತಾದ ತನ್ನಲ್ಲಿಯ ಯಾವುದೊಂದು ಸೊತ್ತಿನ ಸ್ವಲ್ಪ ಹೆಚ್ಚಳವೇ ತನ್ನ ಶ್ರೇಷ್ಠತೆಗೆ ಕಾರಣವೆಂದು ತಾನೇ ಭಾವಿಸಿಕೊಳ್ಳುವುದು ಕಂಡುಬರ್ತದೆ. ಉದಾಹರಣೆಗೆ ನೆರೆ ಮನೆಯ ಮನೆಗಿಂತ ನನ್ನ ಹತ್ತಿರ 100 ರೂಪಾಯಿ ಹೆಚ್ಚಿಗಿದ್ದರೆ ಆ ಹಣದ ಮೂಲಕವಾಗಿ ತಾನು ಶ್ರೇಷ್ಠನೆಂದು ತಿಳಿಯುತ್ತಾನೆ. ಅಥವಾ ತಾನು ಮ್ಯಾಟ್ರಿಕ್ BAದವರೆಗೆ ಕಲಿತಿದ್ದರೆ ಆ ವಿದ್ಯೆಯಿಂದ ತಾನು ಶ್ರೇಷ್ಠನೆಂದು ಕಲ್ಪಿಸಿಕೊಳ್ತಾನೆ. ಸಾರಾಂಶ, ತನಗಿದ್ದ ಯಾವುದಾದರೊಂದು ಸ್ವಲ್ಪ ಹೆಚ್ಚಳದ ಕಾರಣದ ನೆವವನ್ನೇ ಮುಂದು ಮಾಡಿ ತನಗೆ ಶ್ರೇಷ್ಠತ್ವದ ಮುದ್ರೆ ಒತ್ತಿಕೊಳ್ಳುತ್ತಾನೆ. ಅಷ್ಟೇ ಏಕೆ? ರೂಪ, ಸಂಪತ್ತು, ಅಧಿಕಾರ, ಜಾತಿ, ಗುಣ ಮೊದಲಾದವು ಯಾವುವು ತನಗೆ ಎಷ್ಟು ಮಾತ್ರವೂ ಅಧಿಕವಾಗಿ ಲಭ್ಯವಿಲ್ಲದಿದ್ದರೂ ನಾನು ಒಳಗೆ ಬಹಳ ಶುದ್ಧನು, ಸದಯಾಂತಃಕರಣಿಯು ಮೊದಲಾದ ಕಾರಣಗಳನ್ನು ಶೋಧಿಸಿ ಆದರೂ ತನ್ನ ಸರ್ವಶ್ರೇಷ್ಠತೆಯನ್ನು ತಿಳಿಯಲಿಕ್ಕೆ ಬೇಕಾದುದನ್ನು ಮಾಡ್ತಾನೆ. ವ್ಯಕ್ತಿಯ ಸರ್ವಶ್ರೇಷ್ಠತೆಗೆ ಅವನು ಹೇಳಿಕೊಳ್ಳುವ ಕಾರಣಗಳಲ್ಲಿ ಏನಾದರೂ ಹುರುಳಿದೆಯೇ? ಅವು ನಿಜವೇ ಸುತರಾಮ್ ಅಲ್ಲವೆಂಬುದು ಸ್ಪಷ್ಟವೇ ಇದೆ. ಎಂದ ಮೇಲೆ ಮನುಷ್ಯನ ಮೂಲಭೂತ ಈ ರೂಢ ಭಾವನೆಗೆ ಅವನಲ್ಲಿಯ ಆತ್ಮನ ಸರ್ವಶ್ರೇಷ್ಠತೆಯೇ ಕಾರಣವಿರುವುದರ ಹೊರತಾಗಿ ಬೇರೆ ಏನಿರಬಲ್ಲದು? ನಾನು ಎಲ್ಲರಿಗಿಂತಲೂ ಒಳ್ಳೆಯವನು, ಎಲ್ಲರಿಗಿಂತಲೂ ಛಲೋ ಎಂದು ಪ್ರತಿಯೊಬ್ಬ ವ್ಯಕ್ತಿಗೆ ಅನಿಸುತ್ತಿರುವುದು. ಜಾರ, ಚೋರರಿಗೆ, ದುಷ್ಟರಿಗೆ ಮತ್ತು ಕೋಪಿಷ್ಠರೆಲ್ಲರಿಗೂ ಏನೋ ಒಂದು ಪರಿಸ್ಥಿತಿಯಿಂದ ನಾವು ಹಾಗೆ ವರ್ತಿಸುತ್ತಿರುವೆವೆಂದು, ಆದರೆ ನಿಜವಾಗಿ ಒಳ್ಳೆಯವರೇ ಇದ್ದೇವೆ ಎಂದು ದೃಢ ಭಾವನೆ ಇದ್ದುದಾಗಿ ಕಂಡುಬರುತ್ತದೆ. ಅವರು ನಾವು ಕಠಿಣ ಅಥವಾ ಜನದೃಷ್ಟಿಯಿಂದ ಹೀನವೆನಿಸುವ ವರ್ತನೆ ಮಾಡುವುದಕ್ಕೂ ಒಂದು ಧ್ಯೇಯವಿರುತ್ತದೆ ಎಂಬ ಮುಸುಕನ್ನು ಎಳೆದುಕೊಂಡಾದರೂ ತಮ್ಮ ಸುಗುಣವನ್ನೇ ಸಿದ್ಧ ಮಾಡಲು ಯತ್ನಿಸುತ್ತಾರೆ. ಒಟ್ಟಿಗೇನು, ತಾನು ಹೇಗೇ ಇದ್ದರೂ ಹೇಗೇ ನಡೆಯುತ್ತಿದ್ದರೂ ಅದಕ್ಕೇನು ಸಂಬಂಧವಿಲ್ಲದೆ ತಾನೇ ಸಿಂಧು, ತಾನೇ ಬಹಳ ಛಲೋ, ಶುದ್ಧ, ಒಳ್ಳೆಯವನೇ ಇದ್ದೇನೆಂದು ಪ್ರತಿಯೊಬ್ಬನು ಸ್ವಯಂ ಪ್ರೇರಣೆಯಿಂದ ತಿಳಿದುಕೊಂಡಿದ್ದಾನೆ. ಈ ಸಾರ್ವತ್ರಿಕ ಅನುಭವದ ತಾತ್ವಿಕ ಅರ್ಥವೇನಿರಬಹುದು? ಆತ್ಮನ ಶುದ್ಧತೆ, ಉಪಾಧಿ ಧರ್ಮಗಳಿಂದ ಅಲಿಪ್ತತೆ ಹಾಗೂ ಪ್ರಿಯತೆ ಎಂಬ ಲಕ್ಷಣಗಳೇ ಮೇಲೆ ಹೇಳಿದಂತಹ ಸ್ವತಃಸಿದ್ಧ ಪ್ರತೀತಿಗೆ ಕಾರಣವೆಂದು ಊಹಿಸಬಹುದಷ್ಟೇ. ಆತ್ಮನ ಶುದ್ಧನಾದ ಕಾರಣ ಯಾವುದೋ ಅವನಿಗೆ ಸಂಬಂಧವಿಲ್ಲ, ಹಾಗಾಗಿ ಹಾಗೆ ಅನ್ನಿಸ್ತದೆ ಅವನಿಗೆ, ತಾನು ಒಳ್ಳೆಯವ, ಶುದ್ಧ ಅಂತೇಳಿ. ಪ್ರತಿಯೊಬ್ಬ ಮನುಷ್ಯನಿಗೆ ಉಳಿದ ಎಲ್ಲರ ಬಗೆಗೂ ದೋಷ ಭಾವನೆಯೇ ಇರುತ್ತಿರುವುದು. ಅವನಿಗೆ ಎಲ್ಲರಲ್ಲಿಯೂ ಒಂದಿಲ್ಲೊಂದು ನ್ಯೂನತೆ ಇದ್ದಂತೆ ಭಾಸವಾಗಿ ತಾನು ಮಾತ್ರ ಯಾವ ನ್ಯೂನತೆ ಇಲ್ಲದ ಪೂರ್ಣ ನಿರ್ವಹಣೆ ಎಂಬ ಗ್ರಹಿಕೆ ಇರುತ್ತದೆ. ಇದು ಒಂದು ಸತ್ಯ. ಅವನು ಉಳಿದ ಎಲ್ಲರ ದೋಷಾನ್ವೇಷಣೆ ಮಾಡುವುದಾದರೂ ನಾನು ಹಾಗೆ ದೋಷಯುಕ್ತನಲ್ಲ ಎಂಬುದನ್ನು ಸಿದ್ಧಗೊಳಿಸುವ ಉದ್ದೇಶದಿಂದಲೇ ಪ್ರತಿ ವ್ಯಕ್ತಿಗೆ ನಾನು ಪೂರ್ಣನಿರುತ್ತೇನೆ ಎಂದು ತನ್ನ ಸ್ವಂತದ ವಿಷಯಕ್ಕೆ ಮೂಲ ಭಾವನೆ ಇದ್ದುದರಿಂದಲೇ ಅವನಿಗೆ ಎರಡನೆಯವರು ಯಾವಾಗಲೂ ಕಡಿಮೆಯವರು ಎನಿಸುತ್ತಾರೆ. ಒಟ್ಟಿಗೆ ವಿಂಗಡಿಸಿ ತಿಳಿಯದಿದ್ದರೂ ಸರ್ವರಿಗೆ ತಮ್ಮ ಪೂರ್ಣತ್ವದ ಶತ ಸಿದ್ಧವಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ತಾವು ಪೂರ್ಣ, ಪರಿಪೂರ್ಣ ಎನ್ನುವಂಥದ್ದು ಇರುತ್ತದೆ ಮನಸ್ಸಿನಲ್ಲಿ. ತಂದೆ ತಾಯಿಗಳು, ಆಪ್ತೇಷ್ಟರು, ಮಿತ್ರರು ಅಥವಾ ಬೇರೆಯವರು ಬೇಕಾದಷ್ಟು ಪ್ರೀತಿ ಹಾಗೂ ದುಡ್ಡು ಧಾವತಿಯಿಂದ ಸೇವೆ ಮಾಡುತ್ತಿದ್ದರೂ ಅವರು ತನಗೆ ಒಂದು ಮಾತು ಆಡಿದರೆ ಕೂಡಲೇ ಮನಸ್ಸಿಗೆ ಹತ್ತುತ್ತದೆ. ಅವರೆಲ್ಲರೂ ಕಡೆತನಕವೂ ತನಗೆ ಮಾಡುತ್ತಲೇ ಇರಬೇಕು. ಇಷ್ಟೇ ಅಲ್ಲದೆ ಸವಿ ಮಾತಾಡುತ್ತಾ ಪ್ರೇಮವನ್ನು ವ್ಯಕ್ತಪಡಿಸಬೇಕು. ಒಟ್ಟಿಗೆ ಕೇವಲ ಮಾಡಿಸಿಕೊಳ್ಳಲಿಕ್ಕೆ ಮಾತ್ರ ಅಧಿಕಾರಿಯಾದ ತಾನೊಬ್ಬ ದೊಡ್ಡ ದೇವರೇ ಇರುವೆನೆಂಬ ಭಾವ ಪ್ರತಿಯೊಬ್ಬನ ಭಾವನೆ ಇರುತ್ತದೆ. ಸಣ್ಣ ಹುಡುಗರಿಗೆ ಬೇಡಿ ಬೇಡಿದ್ದನ್ನೆಲ್ಲ ಕೊಡುತ್ತಿದ್ದರೂ ಎಳ್ಳು ಕಾಣಿಸು ಸಹ ಅವುಗಳ ಮನಸ್ಸಿನ ವಿರುದ್ಧವಾಗಿ ಆಗುವಂತಿಲ್ಲ. ದೇವರೋಪಾದಿಯಲ್ಲಿ ಎಲ್ಲರೂ ತನ್ನನ್ನು ಸ್ತುತಿಸುತ್ತಾ ರಮಿಸುತ್ತಾ ಹಾಗೂ ನೈವೇದ್ಯ ತಿನ್ನಲಿಕ್ಕೆ ಕೊಡುತ್ತಲೇ ಇರಬೇಕೆಂದು ಎಲ್ಲ ಬಾಲಕರ ಭಾವನೆ ಇರುತ್ತದೆ. ಇದರಿಂದ ಮನುಷ್ಯನಿಗೆ ಬಾಲ್ಯದಿಂದಲೂ ಸ್ವಾಭಾವಿಕವಾಗಿ ತನ್ನ ವ್ಯಕ್ತಿತ್ವದ ಬಗ್ಗೆ ಶ್ರೇಷ್ಠತೆಯ ಭಾವನೆ ಉಂಟೆಂದು ಸಿದ್ಧವಾಗುವುದಿಲ್ಲವೇ? ಭೇದಗಳ ಸತ್ಯತ್ವವನ್ನು ಪ್ರತಿಪಾದಿಸುವವರು ಕೂಡ ತಮ್ಮ ಸ್ವಂತದ ವಿಷಯಕ್ಕೆ ಆ ಭೇದ ಸಿದ್ಧಾಂತವನ್ನು ಒಪ್ಪುವುದಿಲ್ಲ. ಹೇಗೆಂದರೆ ತಾನು ಸಣ್ಣವ, ಅಕುರೂಪಿ, ಅವಲಕ್ಷಣಿ, ಢ, ದರಿದ್ರಿ ಮುಂತಾಗಿ ಹೇಗೇ ಇದ್ದರೂ ಜನರು ಆ ಬಗ್ಗೆ ನೀನು ಹೀಗೆ ಇದ್ದೀಯೆಂದು ಸ್ವಲ್ಪ ಆಡಿದರೆ ಸಾಕು, ಕೆಂಡದಂತ ಸಿಟ್ಟಾಗ್ತಾನೆ. ಜನರೆಲ್ಲರೂ ತನ್ನ ಅವಗುಣಗಳನ್ನೆಲ್ಲ ಇಲ್ಲವೆಂದು ತಿಳಿದುಕೊಂಡು ತನ್ನನ್ನು ಪ್ರೀತಿಸಬೇಕೆಂದು, ತನಗೆ ಗೌರವ ಕೊಡಬೇಕೆಂದು ಅವನು ಸದಾಯವ ಇಚ್ಛಿಸ್ತಾನೆ. ಜೀವನ ಅತೀವ ನಿಕೃಷ್ಟತೆಯನ್ನು ಸಿದ್ಧ ಮಾಡುತ್ತಾ ಅವನ ಅಲ್ಪತ್ವವನ್ನು ಪ್ರತಿಪಾದಿಸುವವನಿಗೆ ಸಹ ಜೀವನೊಬ್ಬನಾದ ತನ್ನನ್ನು ಯಾರಾದರೂ ಒಂಟಿ ಹೆಸರಿಂದ ಕರೆದರೆ ಸಹನವಾಗುವುದಿಲ್ಲ, ಏಕವಚನದಲ್ಲಿ ಕರೆದರೆ. ಅದಕ್ಕಾಗಿ ಕೋರ್ಟಿನಲ್ಲಿ ಮಾನಹಾನಿಯ ವ್ಯಾಜ್ಯ ಹೂಡಲಿಕ್ಕೂ ಸಿದ್ಧನಾಗ್ತಾನೆ. ಭೇದಗಳ ಅನಂತತೆಯ ಮೂಲಕವಾಗಿ ಅವುಗಳ ಸತ್ಯತ್ವ ತತ್ವದಿಂದ ಅನಂತ ಶ್ರೇಷ್ಠ ಕನಿಷ್ಠತೆಗಳು ನಿರ್ಮಾಣವಾಗ್ತವೆ. ರೂಪದಿಂದ, ಹಣದಿಂದ, ವಿದ್ಯೆಯಿಂದ, ಜಾತಿಯಿಂದ, ವಯಸ್ಸಿನಿಂದ, ಸ್ತ್ರೀ ಪುರುಷತೆಯಿಂದ ಮುಂತಾಗಿ ಭೇದವು ಮನುಷ್ಯರಲ್ಲಿಯೇ ಸಾವಿರಾರು ಥರದಿಂದ ಶ್ರೇಷ್ಠತೆ ಕನಿಷ್ಠತೆಯನ್ನು ಮುಂದಿರುತ್ತದೆ. ಜಾತಿ ಜಾತಿಗಳಲ್ಲಿ ಭೇದ, ಅಣ್ಣ ತಮ್ಮಂದಿರಲ್ಲಿ ಭೇದ, ಮಾಲಕ ನೌಕರರಲ್ಲಿ ಭೇದ, ಪಕ್ಷ ಪಕ್ಷಗಳಲ್ಲಿ ಭೇದ, ದೇಶ ಭಾಷೆಗಳಲ್ಲಿ ಭೇದ, ವೇಷ ರೀತಿಗಳಲ್ಲಿ ಭೇದ, ದೇವ ಭಕ್ತರಲ್ಲಿ ಭೇದ, ಹೀಗೆ ಭೇದದ ಕಥೆಯು ಎಲ್ಲರನ್ನು ಎಷ್ಟು ಥರದಿಂದ ಬೇರೆ ಬೇರೆ ಹಾಗೂ ಉಚ್ಚ ನೀಚ ಮಾಡುವುದೆಂಬುದನ್ನು ಮನದಂದರೆ
ಅದು ತ್ಯಾಜ್ಯವೆನಿಸಿ ಸ್ವತಃ ಸಿದ್ಧ ಸರ್ವತ್ರಾನುಭವದ ಆಧಾರದಿಂದ ನಾವು ಮೇಲೆ ವಿವರಿಸಿದ ಆತ್ಮನ ಏಕತ್ವದ ಔಪನಿಷದ ಸಿದ್ಧಾಂತವು ಗ್ರಾಹ್ಯವೆನಿಸದಿರದು ಅಂಥೇಳಿ ಇಲ್ಲಿ ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ ಕನ್ನೂರ ಇವರು ಬೋಧಿಸ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಕರಣ 12ನೇದು ಜೀವ ಬ್ರಹ್ಮೈಕ್ಯ ಜ್ಞಾನ. ಮುಂದಿನ ದಿನಗಳಲ್ಲಿ ನೋಡೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತ ಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾ. ಓಂ ತತ್ಸತ್. ಕೃಷ್ಣಾರ್ಪಣ ಮಸ್ತು.